ಶಕ್ತಿ ಮನೆಗೆ ಬಾರೆ ಹರಿಸುತ್ತಲಿ ನಗೆಯ ಧಾರೆ ಮಹತಾಯಿ ಕರುಣೆ ತೋರೆ ಮನೆಗೆ ಬಾರೆ ಹರಿಸುತ್ತಲಿ ನಗೆಯ ಧಾರೆ ಮಹತಾಯಿ ಕರುಣೆ ತೋರೆ ನೀಡುವೆವು ಮಡಿಲಕ್ಕಿ
ಶಕ್ತಿ ಬಾರೆ ಮನೆಗೆ Oh,
ವರ್ಷದಿಂದ ಮಾಡ್ತಾ ಇದ್ದಾರೆ, ಮೂರನೇ ವರ್ಷ ಎಲ್ಲ ಜನ ಸೇರ್ಬೇಕಂತ ನಾವು ಇದು ಒಳ್ಳೇದಾಗಲಿ. ಓಂ ಶಕ್ತಿ ಇದು ಪಕ್ಕದಲ್ಲಿ ಸಿನಿಮಾ ದೇವರವರೆ, ಎಲ್ಲದಕ್ಕೂ ಒಳ್ಳೇದಾಗಲಿ, ಜನ ಸೇರಲಿ. ತಾಯಿ ಓಂ ಶಕ್ತಿ ಆಶೀರ್ವಾದ. ಆನೇಕಲ್ ತಾಲೂಕು ಮಂಚನಹಳ್ಳಿ ಗ್ರಾಮದಲ್ಲಿ ಸುಸೂತ್ರವಾಗಿ ತಾಯಿ ಗಂಜಿ ಪೂಜೆ ನೆರವೇರಿದೆ. ಎಲ್ಲರೂ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ದೇವಿಗೆ ಸೇವೆ ಬಹಳಷ್ಟು ವಿಜೃಂಭಣೆಯಿಂದ ಸಲ್ಲಿಸಿದ್ದಾರೆ. ದೇವಿ ಕೃಪೆಯಿಂದ ಹಾಗೂ ಯಲ್ಲಮ್ಮ ತಾಯಿ ಕೃಪೆಯಿಂದ, ಸ್ವಾಮಿ ಶನೇಶ್ವರ ಸ್ವಾಮಿ ಕೃಪೆಯಿಂದ ನಾಡಿನಾದ್ಯಂತ ಮಳೆ ಬೆಳೆ ಮತ್ತು ಜನದ ರಕ್ಷಣೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ತಾಯಿ ಓಂ ಶಕ್ತಿ ಪರವಾಗಿ ಹಾರೈಸ್ತಾ ಇದ್ದೀವಿ. ಎಲ್ರಿಗೂ ದೇವಿ ಸಂಕಲ್ಪ ಪ್ರತಿಯೊಬ್ಬರಿಗೂ ಎಲ್ರಿಗೂ ಸಲ್ಲಿಸಲಿ ಅಂತ ಹೇಳಿ ಸಾಕಷ್ಟು ಭಕ್ತಾದಿಗಳು ಸೇರಿದ್ದಾರೆ, ಹೆಚ್ಚಿನ ಜನಸಂಖ್ಯೆಯಿಂದ ಸೇರಿದ್ದಾರೆ. ಅನ್ನದಾಸೋಹ ನಡೀತಾ ಇದೆ. ತಾಯಿಗೆ ವಿಶೇಷವಾಗಿ ಆನಂದವಾಗಿ ಅಲಂಕಾರ ಆಗ್ತಾ ಇದೆ. ಅಮ್ಮನಿಗೆ ಈಗ ಮಹಾಮಂಗಳಾರತಿ ಆಗ್ತಾ ಇದೆ. ಗಂಜಿ ಪೂಜೆ ಮಹಾಮಂಗಳಾರತಿ ಈಗ ಕೊನೆ ಆಗ್ತಾ ಇದೆ. ಅತ್ತಿಬೇಲಿ ಹೋಬಳಿಯ ಮಂಚನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಓಂ ಶಕ್ತಿ ದೇವಸ್ಥಾನದ ವಾರ್ಷಿಕೋತ್ಸವ ಇವತ್ತಿನ ದಿನ ಅಮಾವಾಸ್ಯ ದಿನ ವಿಜೃಂಭಣೆಗೆ ನಡೀತು. ಹಾಗೂ ಪ್ರತಿ 2012 ಇವತ್ತವರೆಗೂ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆ ಈ ಮಂಚನಹಳ್ಳಿ ಗ್ರಾಮದಲ್ಲಿರ್ತಕ್ಕಂತಹ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನದಲ್ಲಿ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಅಮಾವಾಸ್ಯೆ ದಿವಸ ದುರ್ಗಾಹೋಮ ನಡೆದು ಈಗ ಒಂದು 6 ಈಚೆ ಭಗವದ್ಗೀತೆ ಪಾರಾಯಣ ಇಟ್ಕೊಂಡಿದ್ದೀವಿ. ಭಗವಂತನ ದಯದಿಂದ ಎಲ್ಲ ಭಕ್ತರುಗಳು ದೂರ ದೂರ ಪ್ರದೇಶಗಳಿಂದ ಬಂದು ತನ್ನ ಶ್ರವಣದಲ್ಲಿ ಕೇಳಿ ಭಗವಂತನ ಒಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಮಂಚನಹಳ್ಳಿ ಗ್ರಾಮದಲ್ಲಿ ಕೂಡ ಪ್ರತಿ ವರ್ಷ ಆ ಗ್ರಾಮಸ್ಥರು ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆ ಓಂ ಶಕ್ತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಅದ್ಧೂರವಾಗಿ ನಡ್ಕೊಂಡು ಬರ್ತಾ ಇದೆ. ಈ ಸಮಾಜದ ಒಳಿತಿಗಾಗಿ, ಈ ಸಮಾಜದ ಏಳಿಗೆಗಾಗಿ ಪುರಾತನ ಕಾಲದಿಂದ ಋಷಿಮುನಿಗಳು ಸನ್ನಿಧಾನಗಳಿರಬೇಕು, ಮಠ ಮಂದಿರಗಳಿರಬೇಕು, ಯೋಗ ಕೇಂದ್ರಗಳು ಇರಬೇಕು ಅಂತೇಳಿ ಬಿಟ್ಟು ಹೋಗಿರತಕ್ಕಂಥ ಒಂದು ಇದನ್ನು ಅವರು ಬಿಟ್ಟಿರೋದನ್ನು ನಾವು ಕೂಡ ನಾವು ಯಾವ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗ್ತೀವೋ ನಮ್ಮ ಮಕ್ಕಳು ಕೂಡ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಈ ಸಮಾಜ ಉದ್ಧಾರ ಆಗಬೇಕು ಅಂತೇಳಿ ಆ ರೇಣುಕಾ ಯಲ್ಲಮ್ಮ ದೇವಿಯ ಪಾದಗಳಿಗೆ ಅರ್ಪಿಸುತ್ತಾ ಮತ್ತು ಓಂ ಶಕ್ತಿ ತಾಯಿಗೆ ಪಾದಗಳಿಗೆ ಅರ್ಪಿಸುತ್ತಾ ಈ 2 ಮಾತುಗಳನ್ನು. ಮಂಚನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಂದು ಅದ್ಭುತವಾದ ವಿಜೃಂಭಣೆಯಿಂದ ಪೂಜೆಯನ್ನು ಆರಂಭಿಸಿ ಏರ್ಪಡಿಸಲಾಗಿದೆ. ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಅಮ್ಮನ ಆಶೀರ್ವಾದವನ್ನು ನೀವು ಸಹ ಪಡೆಯಿರಿ. ನಿಮ್ಮ ಅನಿಸಿಕೆಗಳು ಮತ್ತು ಕೋರಿಕೆಗಳೆಲ್ಲ ನೆರವೇರುತ್ತೆ. ತುಂಬ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಮಂಚನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಕಷ್ಟ ಸುಖಗಳೆಲ್ಲ ನಿವಾರಣೆ ಆಗುತ್ತೆ. ಅನೇಕ ಪವಾಡಗಳು ಸಹ ನಡೆಯುತ್ತಿವೆ. ಸಮಾಜದ ಒಳಿತಿಗಾಗಿ ತಾವು ಬನ್ನಿ, ನಿಮ್ಮ ಒಳಿತಿಗಾಗೂ ಬನ್ನಿ. ಹಾಗೂ ಇಲ್ಲಿ ಜ್ಞಾನ ಮಂದಿರ ಎಲ್ಲ ಇದೆ. ಅಜ್ಞಾನವನ್ನು ತೊಳಿಸಿ ಜ್ಞಾನವನ್ನು ಮೂಡಿಸಿಕೊಳ್ಳೋದಕ್ಕೋಸ್ಕರ ತಾವು ಬಂದು ಈ ಕ್ಷೇತ್ರವನ್ನು ಒಮ್ಮೆ ಭೇಟಿ ಮಾಡಿ